Hi everyone, this is Anusha and welcome to my channel. Yeah, this is the second day in Chennai. ಗೊತ್ತಾಗಿರುತ್ತೆ ನೆನ್ನೆ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನೆನ್ನೆ ಪೂರ್ತಿ ಚೆನ್ನೈಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಟುಡೇ ಐ ವಾಸ್ ಎಕ್ಸೈಟೆಡ್ ಟು ಗೋ ಫಾರ್ ಅ ಸ್ಟೇ. ಸೊ ಯಾ, ನಾವು ಇಲ್ಲಿಂದ ಚೆನ್ನೈಯಿಂದ ಮಹಾಬಲಿಪುರಂಗೆ ಹೊರಟಿದ್ದೀವಿ. ಇಲ್ಲಿಂದ 1 hour ಆಗುತ್ತೆ ಮಹಾಬಲಿಪುರಂಗೆ. ಆ್ಯಂಡ್ ಮಹಾಬಲಿಪುರಂಗೆ ಸ್ಪೆಷಲಿ ಯಾಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಬಂದ್ಬಿಟ್ಟು ಒಂದು ಲಕ್ಸುರಿ ಸ್ಟೇ ಬುಕ್ ಮಾಡಿದ್ದೀವಿ. ಇಟ್ಸ್ ಕಾಲ್ಡ್ ಅಸ್ ಕಲಾದನ್ ಸಮುದ್ರ ಪ್ಯಾಲೆಸ್, ಒಂಥರ ರಾಜಸ್ಥಾನಿ ಟೀಮ್. ಇಟ್ಸ್ ಅ ಲಕ್ಸುರಿ ಸ್ಟೇ, ಒಂಥರ ಪ್ಯಾಲೆಸ್ ಅಲ್ಲಿ ಇದ್ದಂಗೆ ಇರುತ್ತೆ. ಈಗ ಉದಯ್‌ಪುರಲ್ಲೆಲ್ಲ ಹೋದ್ರೆ ಪ್ಯಾಲೆಸ್ ಸ್ಟೇ ಹೆಂಗಿರುತ್ತೆ ಅದೇ ತರ ಇದೆ ಅಂದ್ರೆ ಪಿಕ್ಚರ್ಸ್ ಅಲ್ಲಿ ಮತ್ತೆ ನೋಡಿರೋ ವಿಡಿಯೋಸ್ ಅಲ್ಲೆಲ್ಲ. ಸೊ ಅದ್ ಯಾವಾಗ್ಲೂ ಒಂದ್ಸರಿ ನೋಡಿ ನಾನು ಐ ಥಿಂಕ್ 1 year back ಇರ್ಬೋದು, 1 year 2 year back ನೋಡ್ಬಿಟ್ಟು ವಾವ್ ಅಂತ ಅನ್ಕೊಂಡಿದ್ದೆ. ಫೈನಲಿ ಟುಡೇ ಐ ಆಮ್ ಗೋಯಿಂಗ್ ದೇ ಕಲಾದನ್ ಸಮುದ್ರ ಪ್ಯಾಲೆಸ್. ಲೈಕ್ ಉದಯ್‌ಪುರ್ ಪ್ಯಾಲೆಸ್ ತರ ರಾಜಸ್ಥಾನಿ ಥೀಮ್ ಅಲ್ಲೇ ಇದೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಗೋ. ಆ್ಯಂಡ್ ಆ ಪೂಲ್ ಏನಿದೆ, ಇಟ್ಸ್ ಅ ಲಾಂಗೆಸ್ಟ್ ಪೂಲ್ ಇನ್ ಚೆನ್ನೈ ಅಂತಲೇ ಕ್ಲೈಮ್ ಆಗುತ್ತೆ ಲೈಕ್ ಇನ್ ದೇರ್ ವೆಬ್ಸೈಟ್. ಸೊ ಹೋಗಿ ನೋಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ನಮಗೆ ನಿನ್ನೆ ಮೊನ್ನೆ ವೀಕೆಂಡ್ಸ್ ಬುಕ್ಕಿಂಗೇ ಸಿಗಲಿಲ್ಲ. ಸೊ ನಿನ್ನೆ ಪ್ರೀತಮ್ ಬರ್ತ್ಡೇ ಆಯಿತು, ಇವತ್ತು ಸಿಕ್ತು. ಸೊ ಇವತ್ತು ಅಲ್ಲಿ ಬರ್ತ್ಡೇ ಅಂತ ಹೇಳೇ ಬುಕ್ ಮಾಡಿದ್ದೀವಿ. ಸೊ ದಟ್ ಡೆಕೋರೇಷನ್ ಕೇಕ್ ಆ ಥರ ಏನಾದ್ರು ಇರುತ್ತೆ ಅವ್ರ ಕಡೆಯಿಂದ, ಕ್ಯೂಟ್ ಸರ್ಪ್ರೈಸ್. ಆ್ಯಂಡ್ ಯಾ, ಐ ಆಮ್ ಎಕ್ಸೈಟೆಡ್ ಟು ಗೋ ಹಿಯರ್. ಸೊ ಇಲ್ಲೆಲ್ಲ ಏನಾಗಿತ್ತು ನಿನ್ನೆ ಅದನ್ನು ಮರೆತುಬಿಟ್ಟು ಕ್ವಿಕ್ಕಾಗಿ ಎಕ್ಸೈಟ್ ಆಗಿ ರೆಡಿ ಆಗಿದ್ದೀನಿ ಟು ಗೋ ಫಾರ್ ದಟ್ ಪ್ಲೇಸ್. ನೀವು ನೋಡಿದ್ರೆ ಆ ಪ್ಲೇಸ್ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಯಾ, ಕಮ್ ಆನ್ ನೌ, ಲೆಟ್ಸ್ ಗೋ. ಬಿಕಾಸ್ ಜಾಸ್ತಿ ಬ್ಲಾಬ್ಲರ್ ಮಾಡೋದಕ್ಕೆ ಟೈಮ್ ಇಲ್ಲ. ಬಿಕಾಸ್ ವಿ ವಾಂಟ್ ಅ ಲೀವ್ ದ ವಿ ವಾಂಟ್ ಅ ಚೆಕ್ ಔಟ್ ದ ಪ್ಲೇಸ್. ಬಟ್ ಆದರೂ 2 hours ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದೀವಿ. ಸೊ ಹಂಗಾಗಿ ವಿ ಡೋಂಟ್ ಹ್ಯಾವ್ ಟೈಮ್, ಕಮ್ ಲೆಟ್ಸ್ ಗೋ. ನಾವು ಇಲ್ಲಿಂದ ಮಹಾಬಲಿಪುರಂಗೆ ಬಸ್ಸಲ್ಲೇ ಹೋಗ್ತೀವಿ. 1 hour ಡಿಸ್ಟೆನ್ಸ್, ಇಲ್ಲೇ ಸಿಟಿ ಬಸ್ ಅಥವಾ ಇದೇನು ಬಸ್ ಸ್ಟ್ಯಾಂಡ್ ನಿಯರೇ ಇದೆ ಅಲ್ಲ ನಾವು ಹೋಟೆಲ್ ಮಾಡಿರೋದು. ಸೊ ಬಸ್ಸಲ್ಲೇ ಹೋಗ್ತೀವಿ 1 hour. ಅಲ್ಲಿ ಹೋದ್ಮೇಲೆ ದೇ ವಿಲ್ ಪಿಕಪ್ ಆರ್ ವಿಲ್ ಗೋ ಫಾರ್ ದ ಹೋಟೆಲ್. ಒನ್ಸ್ ವಿ ಗೋನ್ ಅ ರೀಚ್ ದೇರ್ ಐ ಆಮ್ ಗೋನ್ ಅ ಸಿ ಯು ಆಲ್. ಬಸ್ ಸ್ಟ್ಯಾಂಡಲ್ಲಿ ನೋಡೋಣ, ನಮ್ಮ ಬ್ಯಾಂಗ್ಳೂರ್ ಬಸ್ ನಾಳೆಗೆ ವಿಚಾರಿಸೋಣ ಅಂತ ಬಂದ್ವಿ. ಕನ್ನಡ ಬರ್ದಿರೋದು ನೋಡಿ, ನಮ್ಮ ಭಾಷೆನ ನೋಡಿ ಖುಷಿಯಾಗೋಗ್ತಿದೆ. ಐ ಹ್ಯಾವ್ ಎವರ್ ನಾಟ್ ಸೀನ್ ದಿಸ್ ಮಚ್ ಡರ್ಟಿ ಬಸ್ ಸ್ಟ್ಯಾಂಡ್. ಮೆಜೆಸ್ಟಿಕ್ಕು ಕೂಡ ಹಿಂಗಿಲ್ಲ, ಹ್ಯೂಜ್ ಇದೆ, ಬಟ್ ಆದರೂ ಒಂಥರ ಡರ್ಟಿ ಅನಿಸ್ತಿದೆ ಗುರು. ಕರ್ನಾಟಕ ಸೈಡ್ ಬಸ್ಸಸ್ ಅಥವಾ ಇಲ್ಲಿ ಸ್ಟ್ಯಾಂಡ್ ಆಗೋದು ಕಡೆ ಬಂದು ಖುಷಿ ಆಯಿತು. ವಿಚಾರಿಸಿದ್ವಿ ನಾಳೆ ಅವರು, ಬ್ಯಾಕ್ ಟು ಬ್ಯಾಕ್ ಇದೆ, 12 ಇದೆ, 3 ಇದೆ, 2 ಇದೆ, ನಮ್ಮ ಕರ್ನಾಟಕ ಬಸ್ಸೇ ಇದೆ ಬ್ಯಾಂಗ್ಳೂರ್ಗೆ ಹೋಗೋದು. ಯು ಕ್ಯಾನ್ ಕಮ್ ಅಟ್ ಎನಿ ಟೈಮ್ ಅಂತ ಅಂದರು. ಈಗ ಪುಡುಚೇರಿ ಬಸ್ ಆ ಕಡೆ ಇದೆ, ಅದು ಹತ್ತಿದ್ರೆ ಸಾಕು ಮಹಾಬಲಿಪುರಂಗೆ ಹೋಗ್ತೀವಿ. ಜಸ್ಟ್ 1 hour 10 minutes ಅನ್ನೋ ಸಾಕಷ್ಟೇ ನಮ್ಮ ಗೂಗಲಲ್ಲಿ ನೋಡಿದ್ದು ಮಹಾಬಲಿಪುರಂಗೆ. ಅದಕ್ಕೋಸ್ಕರನೇ ನಾವು ಇಲ್ಲಿ ಇನ್ನೊಂದು ನಾವು ಬಂದಿದ್ದು 1 hour ಇಲ್ಲಿಂದ ಟ್ರಾವೆಲ್ ಮಾಡೋಣ ಅಂತ. ಸೊ ಯಾ, ಟೈಮ್ ಬಂದ್ಬಿಟ್ಟು ಆಲ್ರೆಡಿ 12 ಆಗ್ತಿದೆ. ನಾವು ಹೋಗೋಷ್ಟ್ರಲ್ಲಿ 1:32 ಆಗ್ಬೋದು. ಆ್ಯಂಡ್ ಅಲ್ಲಿ ಹೋಗಿ ಚೆಕ್ ಇನ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಐ ಆಮ್ ಎಕ್ಸೈಟೆಡ್. ಬಟ್ ದಿಸ್ ಹಾಟ್ನೆಸ್, ಎಷ್ಟು ಬಿಸಿಲಿದೆ ಗೊತ್ತಾ ನಿನ್ನೆಗಿಂತ ಇವತ್ತು? ಮೇ ಬಿ 35 degrees ಇರ್ಬೋದೇನೋ. ಓ ಮೈ ಗಾಡ್, ಐ ಡೋಂಟ್ ನೋ ಹೌ ಪೀಪಲ್ ವಿಲ್ ಮ್ಯಾನೇಜ್ ಬ್ರೋ. ಬಸ್ ವಿ ಆರ್ ಟೇಕಿಂಗ್ ಲೋಕಲ್ ಬಸ್ ಓನ್ಲಿ, ಟ್ರಾವೆಲಿಂಗ್ ಇನ್ ಲೋಕಲ್ ಬಸ್. ಅದು ನಮ್ಮ ಕರ್ನಾಟಕ ಅಲ್ಲದೆ ಆಚೆ. ರಿಯಲಿ ಫೀಲ್ಸ್ ಡಿಫ್ರೆಂಟ್ ಆ್ಯಂಡ್ ನೈಸ್. ಓ ಮೈ ಗಾಡ್, ವಿ ಜಸ್ಟ್ ರೀಚ್ಡ್. ಬಸ್ಸಲ್ಲಿ ಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಆ್ಯಂಡ್ ಇಲ್ಲೇ ಬೀಚ್ ಕಾಣ್ತಿದೆ, ತುಂಬ ಅಂದರೆ ತುಂಬ ಸೆಕೆ ಇದೆ. 35 degrees ಈಗ ಚೆಕ್ ಮಾಡಿದ್ವಿ. ಆ್ಯಂಡ್ ನಮ್ಮ ಕಲಾದನ್ ಸಮುದ್ರ ಪ್ಯಾಲೆಸ್ ಮುಂದೆ ಬಂದ್ವಿ ಬಸ್ಸು, ಬಟ್ ಅಲ್ಲಿ ಸ್ಟಾಪ್ ಕೊಡಲ್ಲ. ಸೊ ಈಗ ಆಟೋ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಅಗೇನ್ ಬ್ಯಾಕ್. ಇಲ್ಲಿ ಬೀಚ್ ಸೈಡೇ ಇರ್ತೀವಿ. ಆ್ಯಂಡ್ ಆ ಕಡೆನೂ ಬೀಚ್ ಇದೆ, ಈ ಕಡೆನೂ ಬೀಚ್ ಇದೆ, ಲೈಕ್ ಮಿಡಲಲ್ಲಿ ಇದ್ದೀವಿ ಅನಿಸ್ತಿದೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಆ್ಯಂಡ್ ಈ ಕಡೆ ಸೈಡು ನಮ್ದು ಬರೋದು ಬೀಚ್, ಲೈಕ್ ವಾಟ್ ಸೀ ಶೋರ, ಸೀ ಶೋರ್ ಹತ್ರನೇ ಇರ್ತೀವಿ. ಐ ಆಮ್ ಎಕ್ಸೈಟೆಡ್, ಆದರೆ ತುಂಬ ಶೆಕೆ ಇದೆ. ನೋಡೋಣ ಹೌ ಐ ವಿಲ್ ಮ್ಯಾನೇಜ್. ಫೈನಲಿ ವಿ ಆರ್ ಹಿಯರ್.
ಇನ್ನೂ ರೆಡಿ ಆಗ್ತಿದೆ. ಸೊ ವಿ ಕೇಮ್ ಹಿಯರ್ ಟು ಹ್ಯಾವ್ ಲಂಚ್ ಆ್ಯಂಡ್ ಬಫೆ ಇದೆ. ಐ ಥಿಂಕ್ ವಿಲ್ ಆರ್ಡರ್ ಲೈಕ್ ಅಲ್ಲ ಕಟ್ ವಿಲ್ ಜಸ್ಟ್ ಆರ್ಡರ್. ಅಂದ ತಕ್ಷಣ ನಾನು ಓಪನ್ ಮಾಡಿದ್ದೆ ಸೌತ್ ಇಂಡಿಯನ್, ಅದು ಇದು ಚೆಟ್ಟಿನಾಡು ಮೀನು ವರುವಲ್. ದಿಸ್ ಇಸ್ ಸಮಥಿಂಗ್ ಐ ಆಮ್ ಥಿಂಕಿಂಗ್ ಟು ಆರ್ಡರ್ ಅಂಡ್ ದಿಸ್ ಮಚ್ ಪ್ರೀತಮ್. ಐ ವೆಂಟ್ ಟು ರೆಸ್ಟ್ ರೂಮ್ ಐ ಥಿಂಕ್. Okay. Past Mahal area, we have a big lawn followed by the private beach access. So you can access to the beach. We also have cycles, so if you want to go by cycles, you can do that. Yeah, we should. You can also opt for a bike. Okay. Wow. ಸೊ ವಾಶ್ರೂಮ್ ಆವಾಗಲೇ ನೋಡಿದ್ರೆ ಇಟ್ಸ್ ಸೋ ಗುಡ್. ಆ್ಯಂಡ್ ದೀಸ್ ಆರ್ ದ ವಾರ್ಡ್ರೋಬ್ಸ್ ಆ್ಯಂಡ್ ಸಮ್ ಟೇಬಲ್. ದಿಸ್ ಇಸ್ ಅ ರೂಮ್, ಎ ಸಿ ಇದೆ ಆ್ಯಂಡ್ ಬಾಲ್ಕಾನಿ. ಈ ವೀವ್ ಇದೆ, ಬಾಲ್ಕಾನಿ ವೀವ್. ಸ್ವಿಮ್ಮಿಂಗ್ ಪೂಲ್ ವೀವ್ ಇದೆ. ಐ ವಾಂಟ್ ಟು ಗೋ ನೌ ಫಾರ್ ಬಾಲ್ಕಾನಿ. ಇನ್ ಹೌ ಆಮೇಲೆ ಹೋದಾಗ ಐ ವಿಲ್ ಶೋ ಯು ಆಲ್. ಆ್ಯಂಡ್ ದಿಸ್ ಇಸ್ ಹೌ ದ ರೂಮ್ ಈಸ್. ನೈಸ್ ಅಬ್ಬಾ, ಈಗ ನಂಗೆ ಖುಷಿ ಆಗ್ತಿದೆ ಅಪ್ಪ. ಏನೇಸ್ ಇದೆಲ್ಲ ನೋಡಿ ಈಗ ರಿಲ್ಯಾಕ್ಸ್ ಆಗ್ತಿದೆ ನನಗೆ. ವಿಲ್ ರಿಲ್ಯಾಕ್ಸ್ ಫಾರ್ ಲೈಕ್ ಫಾರ್ 1 hour ಆ್ಯಂಡ್ ದೆನ್ ಬಗ್ಗೆ ತೊಗೊಂಡು ನಾವು ಒಂದು ರೌಂಡ್ ಪ್ರಾಪರ್ಟಿ ಎಲ್ಲ ನೋಡೋಣ ಅಂತ. ಅವಾಗ ಇನ್ನೂ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಜಿಮ್ ಏರಿಯಾ ಇದೆ, ಸೈಕ್ಲಿಂಗ್ ಇದೆ, ಇಲ್ಲೇ ಬೀಚ್ ಕನೆಕ್ಟ್ ಆಗುತ್ತೆ, ಬೀಚ್ ಹತ್ರ ಹೋಗ್ಬೋದು. ಆಲ್ ದ್ಯಾಟ್ ಫಸ್ಟ್ ಈಗ 1 hour ರೆಸ್ಟ್ ಮಾಡ್ತೀವಿ, ಆಮೇಲೆ ನೋಡೋಣ ವಾಟ್ ವಿಲ್ ಡೂ. ರೂಮ್ನ ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ತಾ ಇದ್ದೀವಿ. ಓಕೆ, ವಿ ಹ್ಯಾವ್ ಐರನ್ ಬಾಕ್ಸ್, ಐರನ್ ಮಾಡ್ಕೊಳ್ಳೋಕ್ಕೆ, ಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಇಫ್ ರೈನ್ ಬಂದರೆ ಅಥವಾ ಬಿಸಿಲುಗಾಗತ್ತೆ, ವಿ ಹ್ಯಾವ್ ಚಪ್ಪಲ್ ಇನ್ಸೈಡ್ ಬೇಕೇ ಬೇಕು, ಬಿಕಾಸ್ ಅಷ್ಟು ಕೋಲ್ಡ್ ಇದೆ. ಎ ಸಿ ಅಷ್ಟಿದೆ, ಆಫ್ ಮಾಡಿದ್ದೀವಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಡ್ರೈಯರ್. ಆ್ಯಂಡ್ ಈ ಮಿರರ್ ನಂಗೆ ಸಕ್ಕತ್ ಇಷ್ಟ ಆಯ್ತಾ ಇದೆ. ಎಷ್ಟು ಎಸ್ಥೆಟಿಕ್ಕಾಗಿ ಗೋಲ್ಡನಾಗಿ ಚೆನ್ನಾಗಿದೆ. ಆ್ಯಂಡ್ ಲೈಟ್ ಕೂಡ ಆನ್ ಮಾಡ್ಬೋದು, ಲೆಟ್ ಮೀ ಆನ್ ಇಟ್ ಸಿ. ನೈಸ್. ಆ್ಯಂಡ್ ದಿಸ್ ಒನ್ ಆಲ್ಸೋ ಲೈಕ್ ದಿಸ್ ಶವರ್ ಏರಿಯಾ, ಸೋ ಗುಡ್. ಸಿ ಹಿಯರ್ ಆಲ್ ದ ಡೀಟೇಲಿಂಗ್ಸ್ ಇಸ್ ಸೋ ಗುಡ್. ಲೈಕ್ ವೆನ್ ನಾನು ಹೇಳ್ದಂಗೆ ಕಲಾದನ್ ಸಮುದ್ರ ಪ್ಯಾಲೇಸ್ ಅಂತ, ಇಟ್ಸ್ ಲೈಕ್ ಅ ಪ್ಯಾಲೇಸ್, ಲೈಕ್ ರಿಚ್ ಆ್ಯಂಡ್ ಸೋ ಹೆರಿಟೇಜ್. ನಾನು ಬಾತ್ರೂಮಲ್ಲಿ ಇಡ್ತೀನಿ ಅನಿಸಿದೆ. ಬಾತ್ರೂಮ್ ಅಷ್ಟು ಇಷ್ಟ ಆಗ್ತಿದೆ, ಇಟ್ಸ್ ನೈಸ್. ಜಸ್ಟ್ ವಾರ್ಮ್ ಲೈಟ್ಸ್ ಆಫ್ ಆನ್ ಮಾಡಿದ್ದೀವಿ ಅಷ್ಟೇ, ಎಲ್ಲ ಲೈಟ್ ಆಫ್ ಮಾಡಿ. ಸಿ ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ಗೋ ಟು ಬಾಲ್ಕನಿ ನೌ. ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ರು ಸೈಕಲ್ ಇದೆ, ಆಮೇಲೆ ಬೀಚ್ ಸೈಡ್ಗೆ ಹೋಗ್ಬೇಕಂದ್ರೆ ಆ್ಯಂಡ್ ಬಗ್ಗೆ ತೊಗೊಂಡು ಬಂದು ರೌಂಡ್ ಹಾಕ್ಬೋದು ಪ್ರಾಪರ್ಟಿ. ಅಲ್ಲಿ ಕೆಳಗಡೆ ಬೇಸ್ಮೆಂಟ್ ಏರಿಯಾದಲ್ಲಿ ಜಿಮ್ ಇದೆ, ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಹೈಟಿ ಬಂದ್ಬಿಟ್ಟು 5 to 6 ಇದೆ. ಅವಾಗ ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಎಲ್ಲ ಇರುತ್ತಂತೆ, ಅಂದರೆ ರಾಜಸ್ಥಾನಿ ಫೋಕ್ ಡ್ಯಾನ್ಸ್ ಆ ಥರ ಏನೋ. ಸೊ ಅದೆಲ್ಲ ಇದೆ ಅದೆಲ್ಲ ಹೇಳಿ ಸುಮಾರು ಹೇಳಿದ್ರು. ನಮ್ಮ ಪ್ಯಾಕೇಜಲ್ಲಿ ಯಾವ್ಯಾವ್ದು ಇನ್ಕ್ಲೂಡ್ ಆಗಿದೆ ನಾವು ಬುಕ್ ಮಾಡಿರೋದ್ರಲ್ಲಿ, ಆಲ್ ದಟ್ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿದೆ, ಎಲ್ಲ ನೋಡೇ ನಾವು ಇದು ತೊಗೊಂಡಿದ್ದು. ಆ್ಯಂಡ್ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ಸೊ ಈಗ 1 hour ರೆಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ವಿಲ್ ಗೋ ಟು ಹೈಟಿ, ಬಿಕಾಸ್ ಹೈಟಿ ಬಂದ್ಬಿಟ್ಟು 5 to 6 ಇರುತ್ತಂತೆ ಜಸ್ಟ್ 1 hour ಅಂದರೆ ಡ್ಯಾನ್ಸ್ ಅದೆಲ್ಲ. ಸೊ ಅದಕ್ಕೆ ಡೋಂಟ್ ಮಿಸ್ ಇಟ್ ಅಂತ ಹೇಳಿದ್ರು ಅವರು. ಸೊ 5 ಈಗ ಆಲ್ರೆಡಿ 4 ಆಗ್ತಿದೆ, 5 ರೆಡಿ ಆಗಿಬಿಟ್ಟು ವಿಲ್ ಗೋದರ್. ಆಮೇಲೆ ಹಾಗೇನೆ ಒಂದು ರೌಂಡ್ ಪ್ರಾಪರ್ಟಿ ಫುಲ್ ಹಾಕೋಣ, ನೋಡೋಣ. 4 o'clock ಆಗ್ತಿದೆ, ಅವಣ ಗೆಟ್ ಫ್ರೆಶ್ ಆ್ಯಂಡ್ ಗೆಟ್ ರೆಡಿ ಒಂದು ರೌಂಡ್ ಪ್ರಾಪರ್ಟಿ ಹಾಕೋಕ್ಕೆ, ಪ್ರಾಪರ್ಟಿ ಸುತ್ತ. ಆ್ಯಂಡ್ ಟೀ ಟೈಮ್ಗೆ ಆಲ್ ದ್ಯಾಟ್ 4:30, 5 ಅಷ್ಟು ರೆಡಿ ಆಗೋಣ ಅಂತ. ಬಟ್ ಐ ಹ್ಯಾವ್ ಸಮ್ ಎಡಿಟಿಂಗ್ ಪಾರ್ಟ್ ಟು ಡೂ, ಅದಕ್ಕೆ ಎತ್ತು ಕೂತ್ಕೊಂಡೆ. ಐ ಮೀನ್ ಮೈ ಪಿ ಜೆಸ್. ಸೊ ಇವಾಗ ಅದನ್ನು ಮುಗಿಸಿ ಐ ಥಾಟ್ ಆಫ್ ಫಿಲ್ಮಿಂಗ್ ಗೆಟ್ ರೆಡಿ ವಿತ್ ಮೀ ಆಲ್ಸೋ, ನೋಡೋಣ ಹೌ ಇಟ್ ವಿಲ್ ಕಮ್. ಟೈಮ್ ಈಸ್ ಅಪ್, ನೋ ಟೈಮ್ ಟು ಡೂ ಗೆಟ್ ರೆಡಿ ವಿತ್ ಮೀ. ಲಾಸ್ಟ್ 10 minutes ಇದೆ 5 o'clock, 5 to 6 ಅಷ್ಟೇ ಆ ಟೀ ಪಾರ್ಟಿ ಏನದಿದೆ. ಸೊ ಇವಾಗ ನನಗೆ ಗೆಟ್ ರೆಡಿ ವಿತ್ ಮೀ ಎಲ್ಲ ಫಿಲ್ಮ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಐ ಆಮ್ ವೇರಿಂಗ್ ದಿಸ್ ಕಾಟ್ ಸೆಟ್ ವಿಚ್ ಐ ಗಾಟ್
ಫ್ರಮ್ ಬಿ ಟಿ ಎಮ್ ಬಿ ಟಿ ಎಮ್ ಪೀಚ್ ಮೋಡಲ್ಲಿ ತಗೊಂಡಿದ್ದು. ಸೊ ಇದು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಆ ಥಿಂಗ್ ಏನಂದರೆ, ನಾವು ಇದು ಕೂಡ ಬರ್ತ್ಡೇಗೆ ಅಂತ ಬುಕ್ ಮಾಡಿರೋದು. ಸೊ ಬರ್ತ್ಡೇ ಡೆಕೋರೇಷನ್ ಆ ಥರ ಮಾಡ್ತಾರೆ. ಸೊ ಐ ಟಿನಲ್ಲಿ ಮಾಡೋಲ್ಲ ಏನು ಅಂತ ಕೇಳೋದು. ಸೊ ಅದಕ್ಕೆ ನಾನು ನಾವು ರೂಮಲ್ಲೇ ಮಾಡಿ ಯೂನಿಫಾರ್ಮ್ ನಾವು ಟೀಗೆ ಆಚೆ ಹೋಗ್ತಿದ್ದೀವಿ, ಆಮೇಲೆ ಒಂದು ರೌಂಡ್ ಹಾಕ್ಬಿಟ್ಟು ಬರ್ತಾರೆ ಅಷ್ಟಲ್ಲಿ ಮಾಡಿ ಲೈಕ್ ಅ ಕೇಕ್ ಆ್ಯಂಡ್ ಸ್ಮಾಲ್ ಮಿನಿ ಡೆಕೋರೇಷನ್ ಇನ್ ದ ರೂಮ್ ಇಟ್ ಸೆಲ್ಫ್ ಅಂತ ಹೇಳಿದ್ದೀನಿ. ಪ್ರೀತಮಗೆ ಗೊತ್ತಲ್ಲದೆ ಇರಂಗೆ ಮಾಡಿಸ್ಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಇವಾಗ ಅವ್ರು ಬಂದು ನಾನು ಮಾತಾಡಿಬಿಟ್ಟೆ, ಹಿ ಕೇಮ್ ಟು ನೋ. ಸೊ ಯಾ, ಇನ್ ಬಿಟ್ವೀನ್ ಡ್ರೆಸ್ ಚೇಂಜ್ ಮಾಡೋದ ತಕ್ಷಣ ಐ ವೆಂಟ್ ದೇರ್ ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್, ಅ ಕಾಟ್ ಸೆಟ್ ಲೈಕ್ ಫಾರ್ ದಿಸ್ ಪ್ರಾಪರ್ಟಿ, ದಿಸ್ ರಾಜಸ್ಥಾನಿ ಲುಕ್. ಐ ಥಿಂಕ್ ದಿಸ್ ಕಾಟ್ ಸೆಟ್ ವಿಲ್ ಬಿ ಪರ್ಫೆಕ್ಟ್, ಇಟ್ ಲುಕ್ಸ್ ಗುಡ್. ಹಾಗೆ ಐ ಡು ಮೈ ಮೇಕಪ್, ಹೇರ್ ಲಿಟಲ್ ಬಿಟ್ ಆಫ್ ಮೇಕಪ್ ಬಿಕಾಸ್ ಏನೋ ಆಚೆ ತುಂಬ ಹ್ಯುಮಿಡಿಟಿ ಇದೆ, ಆಗೋದೆಲ್ಲ ಸ್ವೆಟ್ ಆಗೋಗ್ಬಿಡ್ತೀನಿ. ಅ ಬಿಟ್ ಆಕ್ಸೆಸರೀಸ್ ಆ್ಯಂಡ್ ದೆನ್ ಐಲ್ ಸಿ ಯು ಆಲ್. ಐ ಆಮ್ ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. Excited for see there. Wow, this is so beautiful. So I need those options here to encode it well. Nice. Good note there. ಅನ್ಕೊಂತಿದ್ದೀವಿ, ಬಟ್ ಇಟ್ ಸ್ಟಾರ್ಟ್ ರೈನಿಂಗ್ ಹೆವಿಲಿ. ನಾಗನ್ಸುತ್ತೆ ಪ್ರೀತಮ್ ಮಳೆಯಲ್ಲಿ, ವಿ ಬೋತ್ ಆರ್ ಗೋಯಿಂಗ್ ರೈಡ್, ಸಕ್ಕತ್ತಾಗಿ ಅನಿಸ್ತಿದೆ. ಮತ್ತೆ ಯಾರೂ ಇಲ್ಲ, ಒಂದು ರೌಂಡ್ ಫುಲ್ ಪ್ರಾಪರ್ಟಿ ನೋಡೋದಕ್ಕೆ ಫೀಲಿಂಗ್ ಸೋ ಗುಡ್. Okay. Oh, on the beach side. Alcohol? This is beach side. ಆಗ್ರಾಕ್ ಹೋದಾಗ ಅದು ಮಾರ್ಬಲ್ ಅಲ್ಲಿ ಹಿಂಗ್ ಕಲರ್ ಕಲರ್ ಅದಂತ ಕಟ್ ಮಾಡಿ ಹಾಕ್ತಿವಿ ಅಂದ್ರಲ್ಲ, ಆ ಥರನೇ ಇದೆಲ್ಲ. ನಾನು ನೋಡಿದೆ ಆಲ್ಮೋಸ್ಟ್ ಆಗ್ರಾದಲ್ಲಿ ತಾಜ್ ಮಹಲ್ ಹತ್ರ ಹಿಂಗಿದೆ.
Oh my god, this weave. Weave and I can't get enough of it. Beautiful. Cut pictures. Ah. Hmm. ಸೆಟ್ ಆಗೋದಕ್ಕೂ ಅದಕ್ಕೂ ಸಿ ದಟ್ ಲೈಟ್ ವೆನ್ ತಾಜ್ ಮಹಲ್ಗೂ ಇಟ್ಟಾದ ಕಲರ್ ಚೇಂಜ್ ಆಗುತ್ತಲ್ಲ ಅದೇ ಥರ ಸಿ ಐ ಕಾಂಟ್ ಗೆಟ್ ಓವರ್ ದಿಸ್ ಬ್ಯೂಟಿ ಸೈಡ್ ಈ ಬ್ಯೂಟಿ ಆದರೆ ಈ ಕಡೆ ತಿರುಗಿದ್ರೆ ಸಿ ದಟ್ ನ್ಯಾಚುರಲ್ ಸಿ ಐ ಕಾಂಟ್ ಗೆಟ್ ಓವರ್ ದಿಸ್ ವ್ಯೂ ಬ್ರೋ ಇಟ್ ಇಸ್ ಬ್ಯೂಟಿಫುಲ್ ಫೀಲಿಂಗ್ ಸೋ ರಿಚ್ ಅಂಡ್ ಹೆರಿಟೇಜ್ ಲುಕ್ ಇದೆ ಇದಕ್ಕೆ ಆ್ಯಕ್ಚುಲಿ ಹೌದು ಮ್ಯಾರೇಜ್ ಥೀಮ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಈ ಬಾಲಿವುಡ್ ಅವ್ರದ್ದು ಮೂವಿಲೆಲ್ಲ ಮ್ಯಾರೇಜ್ ಥೀಮ್ ತೋರಿಸ್ತಾರಲ್ಲ ಅದೇ ಥರ ಇದೆ ಇಲ್ಲಿ ಬರ್ಬೋದು ಬೀಚ್ ಸೈಡು ಅಲ್ವಾ ಓಕೆ ಓಕೆ ಮಳೆ ಬಂದಿಲ್ಲ ಅಂದರೆ ಬರ್ಬೋದು ಚೆನ್ನಾಗಿದೆ ನಮ್ಮ ಬೀಚ್ ಆ್ಯಕ್ಸೆಸ್ ಇಲ್ವಾ ಬೀಚ್ಗೆ ಹೋಗಂಗಿಲ್ವಾ ಹೋಗ್ಬೋದು ತಾನೆ ಮಾರ್ನಿಂಗ್ ಹೋಗ್ಬೇಕು ಹಂಗಾದ್ರೆ ಈಗ ಈ ಮಳೆ ಬರಲಿಲ್ಲ ಈ ಕ್ಲೈಮೇಟ್ ಇಲ್ಲ ಅಂದಿದ್ರೆ ಹೋಗ್ಬೋದಿತ್ತು ಈಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಡಿನ್ನರ್ಗೆ ಸನ್ಸೆಟ್ಗೂ ಅದಕ್ಕೂ ಸಕ್ಕದಾಗ ಅನಿಸ್ತಿದೆ You should all see what I'm seeing. Like literally wow. See here. Godilla camera 1% justice martilla. But this is looking incredible. Beautiful. In Ishthatra ide. It is so near. Like literally ili tanka. Belage hogana. Belage hogana. Beach. And this view. Wow. ಹಾಯ್ ಹೇಳ್ಬಿಡು ಉರ್ಕೊಂತಾ ಇದೆಯಲ್ಲ ಹಾಯ್ ಶರದಿ ತಮ್ಮ ಶರದಿ ಹೆಸರು ಬರೀತಾ ಇದ್ದಾನೆ ಅದೇನು ಅವಳಿಗೆ ತೋರಿಸ್ಬೇಕಂತೆ ವಿಡಿಯೋ ಕಾಲಲ್ಲಿ ಅವಂದು ಅವಳದು ಮುಗಿಯದ ಕತೆ ಆ ಥರ ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ವೀವ್ ನಂಗೆ ನಿಜ ನನ್ನ ಥರ ಬಿಲೀವೇ ಮಾಡೋಕ್ಕಾಗಲ್ಲ ಇಷ್ಟು ಹೆರಿಟೇಜ್ ಆಗಿ ಈ ಥರ ಒಂದು ಇದೆಯ ಪ್ರಾಪರ್ಟಿ ಆ್ಯಂಡ್ ಐ ಆಮ್ ಸ್ಟೇಯಿಂಗ್ ಹಿಯರ್ ಅಂತ ಬಿಕಾಸ್ ಸೀ ದ ಬೀಚ್ ಆ್ಯಂಡ್ ದಿಸ್ ಲುಕ್ ಈಸ್ ಇನ್ಕ್ರೆಡಿಬಲ್ ಕಾಂಟ್ ಗೆಟ್ ಓವರ್ ಇಟ್ ಚಿಲ್ಲಿಂಗ್ ವಿತ್ ಶರದಿ ಹಿ ಇಸ್ ನಾಟ್ ಚಿಲ್ಲಿಂಗ್ ವಿತ್ ಮೀ ಹಿ ಇಸ್ ಚಿಲ್ಲಿಂಗ್ ವಿತ್ ಶರದಿ ಸೊ ಈಗ ವಿ ಆರ್ ಗೋಯಿಂಗ್ ಟು ರೂಮ್ ಎನಿ ಹೌ ಡೆಕೋರೇಷನ್ ಎಲ್ಲ ಆಗಿರುತ್ತೆ ಪ್ರೀತಮ್ ಬರ್ಡೇ ಸೆಲೆಬ್ರೇಷನ್ದು ಸೊ ಅದಕ್ಕೆ ಕೇಕ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ವಿಲ್ ಗೋ ಟು ಪೂಲಾ ಯಾ ವಿಲ್ ಗೋ ಟು ಪೂಲ್ ಆ್ಯಂಡ್ ನಾಳೆ ಮಾರ್ನಿಂಗ್ ಸೈಕ್ಲಿಂಗ್ ವಿಲ್ ಗೋ ಟು ಬೀಚ್ ಸೈಡ್ ಹಂಗೆ ಅಂದ್ಕೊಂಡಿದ್ದೀವಿ ಬೀಚಲ್ಲಿ ಆಟ ಆಡೋಣ ಅಂತ ಬಿಕಾಸ್ ನೀರು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲೀನಾಗಿದೆ ಎವ್ರಿ ಒನ್ ವಾಸ್ ಪ್ಲೇಯಿಂಗ್ ಸೊ ನಾಳೆ ವಿ ವಿಲ್ ಡೂ ದ್ಯಾಟ್ ಬಿಕಾಸ್ ಇವಾಗ ನಮಗೆ ವಿವಾಣ ಕಟ್ ದ ಕೇಕ್ Yes, this is what I meant. ಬೆಡ್ಮೇಲ್ ಮಾಡಿರ್ತಾರೆ ಇದನ್ನೇ ನಾನು ಹೇಳಿದ್ದು ಲೀವ್ಸಲ್ಲಿ ಬರೆದಿರ್ತಾರೆ ಅಂದ್ಕೊಂಡೆ ಬಟ್ ಈ ಥರ ಮಾಡಿದ್ದಾರೆ ನೈಸ್ ಹ್ಯಾಪಿ ಬರ್ತ್ಡೇ ಪ್ರೀತ ಆ್ಯಂಡ್ ವಿ ಹ್ಯಾವ್ ಅ ಸರ್ಪ್ರೈಸ್ ಕೇಕ್ ಆಲ್ಸೋ ಯೆಸ್ ಬ್ಯೂಟಿಫುಲ್ ಐ ಆಮ್ ರೆಡಿ ಟು ಸೆಲೆಬ್ರೇಟ್ ಪ್ರೀತಮ್ಸ್ ಬರ್ತ್ಡೇ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಆ್ಯಂಡ್ ಯಾ ಪ್ರೈವೇಟಾಗಿ ಇರಲಿ ಅಂತ ಅವರು ಆಚೆನೂ ಮಾಡ್ಬೋದು ಡೆಕೋರೇಷನ್ ಅಂದರೂ ಬೇಡ ನಾನು ಪ್ರೈವೇಟಾಗಿ ನಮ್ಮ ರೂಮಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಮ್ಯಾಚ್ ಇರೋದಿದ್ದು running wild Now the morning
ಕೇಕ್ ಇಸ್ ಸೋ ಗುಡ್. ಕೇಕ್ ಇಸ್ ಸೋ ಗುಡ್. ಶರಣಿದ ಚಾಕ್ಲೇಟ್ ಇದೆ, ಚಾಕ್ಲೇಟ್ ಕೇಕ್ ಅಂದಿದೆ ನಾನು. ಶರದಿ ಕೇಕ್ ಚೆನ್ನಾಗಿದೆ, ಚಾಕ್ಲೇಟ್ ಕೇಕ್. ಕೇಕ್ ಬೇರೆ ತಗೋಬನ್ನಿ ಅಂತಿದ್ದೆ ವಿಡಿಯೋ ಕಾಲಲ್ಲಿ. ಪ್ರೀತಮ್ ನೆಕ್ಸ್ಟ್ ನಂದು. You have another one surprise. It's not good if it's chocolate. ಆಮೇಲೆ ನಮ್ಮ ರೂಮ್ ಅಟೆಂಡರ್ ಬಂದ್ಬಿಟ್ಟು ಮಾಡ್ಬೇಕಂತ. ಸೊ ನನ್ನ ಬರ್ತ್ಡೇ ಅನ್ಕೊಂಡವ್ರೆ. ಆಮೇಲೆ ಇವಾಗ ನನ್ನ ಹಸ್ಬೆಂಡ್ ಅಂದ್ರೆ ಕಣ್ಣು ಏನೇ ಇದ್ರು ನಮ್ಮ ನೈನ್ ಕಾಲ್ ಮಾಡಿದ್ರೆ ಶಿ ವಿಲ್ ಕಮ್. ಆದ್ರೆ ಕಂಫರ್ಟಬಲ್ ಇದೆಯಾ ಎಲ್ಲ, ಎಲ್ಲ ವರ್ಕ್ ಆಗ್ತಿದೆಯಾ ಏನು ಅಂತ. ಅಂಡ್ ಯು ಹ್ಯಾವ್ ಚಾಕ್ಲೇಟ್ ಬರ್ತ್ಡೇ ಸರ್ಪ್ರೈಸಸ್. ನಾವೇ ಸ್ಟಾರ್ಟ್ ಮಾಡ್ತಿದ್ದ ಬರ್ತಾನೆ ಇದೆ ಸರ್ಪ್ರೈಸ್. ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಇದೆ. ಓಹ್ ಎಲ್ಲಿ ಅಲ್ಲಿ ಬೀಚ್ ಹತ್ರ ನಾರ್ಮಲ್ ಮಾಡೇ ಮಾಡ್ತಾರೆ. ನಾವು ಪೂಲ್ ಹೋಗೋಣ ಅನ್ಕೊಂಡ್ವಿ, ಬಾಲ್ಕನಿಲೇ ನಿಂತ್ಕೊಂಡು ನೋಡ್ತಿದ್ದೀನಿ. ಎವ್ರಿ ಒನ್ ಆರ್ ಲೈಕ್ ಎಂಜಾಯಿಂಗ್. ಬಟ್ ಇವಾಗ ಯಾಕೋ ಹೋಗಕ್ ನಮ್ಗೆ ಮನ್ಸು ಬರ್ತಾ ಇಲ್ಲ. ಪೂಲ್ ಹತ್ರ ಹೋಗಿ ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಒನ್ಸ್ ಫಾರ್ ಆಲ್ ವಿಲ್ ಕಮ್ ಟು ದ ರೂಮ್. ಅಂಡ್ ಐ ಎಮ್ ವೇರಿಂಗ್ ದಿಸ್ ಕಾರ್ಡ್ ಸೆಟ್ ಕಮ್ ನೈಟ್ ಸೂಟ್ ವಿಚ್ ಐ ಗಾಟ್ ಫ್ರಮ್ ಝುಡಿಯೋ. ಎಷ್ಟು ಪ್ರಿಟಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ದಿಸ್ ನೈಟ್ ಸೂಟ್ ಕಮ್ ಕಾರ್ಡ್ ಸೆಟ್ ತರ ಅನಿಸ್ತಿದೆ, ಒಂಥರ ನೈಟ್ ಸೂಟ್ ತರ ಅನಿಸ್ತಾನೆ ಇಲ್ಲ. ಅಂಡ್ ಈಗ ಒನ್ಸ್ ಫಾರ್ ಆಲ್ ನಾವು ನಾನು ಹೇಳ್ದಂಗೆ ಊಟ ಮತ್ತೆ ಪೂಲ್ ಹತ್ರ ಸ್ವಲ್ಪ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಊಟ ಹಂಗೇನೆ ಆದರೆ ಒಂದು ರೌಂಡ್ ವಾಕ್ ಮತ್ತೆ ಬೀಚ್ ಸೈಡ್ ಹತ್ರ ಎಲ್ಲ ಹೋಗಿ ವಿಲ್ ಕಮ್ ಬ್ಯಾಕ್. ಬ್ಯೂಟಿಫುಲ್ ಇಸ್ ದಿಸ್ ಬ್ರೋ, ದಿಸ್ ಇಸ್ ದಟ್ ಒನ್ ಪೀಸ್ ಅಂತರ ಕೃಷ್ಣಂದು. ವಾವ್. ಓಕೆ ದಿಸ್ ಇಸ್ ಅ ಹಾಲ್. ಇದು ಫುಲ್ ಅಂದು ಗೊತ್ತಾಯ್ತು ನೋಡಿದೆ ಮಾರ್ಬಲಲ್ಲೇ ಬಂದಿರೋದು. ಬಟ್ ಇದು ಇದೇನು ಪ್ಲೇಸು ಸ್ಪೇಸ್ ಇದು? ನೈಸ್. ಇದು ವೆಡ್ಡಿಂಗಾ? ವೆಡ್ಡಿಂಗ್ ಅಥವಾ ಏನಾದ್ರು ಫಂಕ್ಷನ್ ಅದು ಮಾಡಿದ್ರೆ ಇಟ್ಸ್ ನೈಸ್. This is spa and this is saloon. Kids play area. And this is gym. Gym. And here you go. Indoor games and sit there. Actually all these detailing. Nice. ತಾಜ್ ಮಹಲ್ ನಾವು ಓಡಿದಾಗ ಇದೇ ಇದ್ದಿದ್ದು ಪೂರ್ತಿ ಇದೇ ಥರನೇ. ಆ್ಯಕ್ಚುಲಿ ಇದೆ ಎಲ್ಲ ಇದೇ ಥರ ಇದೆ. ಲಿಟ್ರಲಿ ಆಗ್ರಾದಿಂದನೇ ಐ ಥಿಂಕ್ ಎಲ್ಲ ಇದು ಮಾಡಿಸಿದ್ದಾರೆ. ಸೋ ನೈಸ್. ಇದು ತುಂಬ ಕಾಸ್ಟ್ಲಿ ಇರುತ್ತೆ ನಾವಲ್ಲಿ ಕೇಳಿದ್ವಿ. ಆ್ಯಂಡ್ ದಿಸ್ ಕಾರ್ವಿಂಗ್ಸ್ ಆಲ್ಸೋ. ಆಚೆ ಬಂದ್ವಿ ಜಸ್ಟ್ ಸುಮ್ಮನೆ. ನಾವು ಎಂಟರ್ ಆಗಿದ್ದು ಹಿಂಗಿಂದಾನೇ. ಗುಡ್ ಮಾರ್ನಿಂಗ್. ಟೈಮ್ ಬಂದ್ಬಿಟ್ಟು 7:38 o'clock. ಸೊ ಮಾರ್ನಿಂಗ್ ಎದ್ದು ಬೀಚ್ ಸೈಡ್ ಹತ್ರ ಸೈಕ್ಲಿಂಗ್ ಮಾಡ್ಕೊಂಡು ಹೋಗೋಣ. ಹಾಗೆ ಸ್ವಿಮ್ಮಿಂಗ್ ಕೂಡ ನಾವು ಮಾಡಲಿಲ್ಲ ಅಲ್ಲ ನೆನೆ ಪೂಲ್ ಟೈಮ್. ಸೊ ಅದಕ್ಕೆ ಇವತ್ತು ಮಾರ್ನಿಂಗ್ ದೋಸ್ ಟು ವಿಕೆಟ್ ಅದಕ್ಕೆ ಸ್ವಲ್ಪ ಬೇಗ ಇದ್ವಿ. ಅಂಕಲ್ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಪ್ರೀತಮ್ ವಾಸ್ ಲೈಕ್ 7:00 o'clock ಆಯಿತು, 7:30 ಆಯಿತು ಅಂತ ಅಂದೊಂದು ಕೊನೆಗೆ ಫೈನಲಿ ವಿ ಗಾಟ್ ಅಪ್ 7:45 ಹಂಗೆ ಆಗ್ತಿದೆ. ದಿಸ್ ಇಸ್ ದ ವೇವ್ ಗೋ. ವಿಲ್ ಗೆಟ್ ಸಮ್ ಸೈಕಲ್ ಇಫ್ ಪಾಸಿಬಲ್. ಸೈಕ್ಲಿಂಗ್ ಮಾಡ್ಕೊಂಡು ಬೀಚ್ ಹತ್ರ ಹೋಗ್ತೀವಿ, ಇಲ್ಲ ಹಾಗೆ ವಿಲ್ ಗೋ ಬೈ ವಾಕ್. ಕಮ್ ಲೆಟ್ಸ್ ಗೋ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಡೇ.
ಇನ್ 12-1 ನಂಗೆ ವಿ ವಿಲ್ ಚೆಕ್ ಔಟ್ ಫ್ರಮ್ ಹಿಯರ್. ಟೈಮ್ ಎಲ್ಲ ಆಯಿತು, ಫೋಟೋಸ್ ಅಲ್ಲಿ ಕುತ್ಕೊಂಡ್ವಿ, ಎವ್ರಿಥಿಂಗ್. ಈಗ ಡೈರೆಕ್ಟ್ ವಿಲ್ ಗೋ ಫಾರ್ ಬ್ರೇಕ್ಫಾಸ್ಟ್. ಒನ್ಸ್ ಬ್ರೇಕ್ಫಾಸ್ಟ್ ಇಸ್ ಡನ್, ದೆನ್ ವಿ ಗೋನ ಗೋ ಫಾರ್ ಪೂಲ್. ವಿತ್ ಬ್ರೇಕ್ಫಾಸ್ಟ್ ನಾನು ನೆನ್ನೆಯಿಂದ ಫುಡ್ ಹೆಂಗಿದೆ ಅಂತ ಹೇಳಲಿಲ್ಲ ಅಲ್ಲ. ಫುಡ್ ಇಸ್ ನಾಟ್ ಅಪ್ ಟು ದ ಮಾರ್ಕ್, ಸ್ಪೆಷಲಿ ನಮಗೆ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನನಗೆ ಪ್ರೀತಮ್ಗೆ ವಿ ಡೋಂಟ್ ಲೈಕ್. ವಿ ಹ್ಯಾಡ್ ಸೋ ಮಚ್ ಅಲ್ಲ, ನಮ್ಗೆ ಆ ಟೇಸ್ಟ್ಫುಲ್ ಆಗಿರಬೇಕು. ಫುಡ್ ಈಸ್ ಲೈಕ್ ಓಕೆ ಓಕೆ. ಈಗಲೂ ಅಷ್ಟೇ, ನಂಗೆ ಬ್ರೇಕ್ಫಾಸ್ಟ್ ಪೂರಿ ಇಷ್ಟ ಆಗಲಿಲ್ಲ. ಅದು ಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಅಂತೂ ನಮಗೆ, ನಾವು ಅದೊಂಥರ ಎಕ್ಸ್ಪರ್ಟ್ ಥರ. ಸೊ ನಮ್ಮ ಕನ್ನಡಿಗಾಸ್ದೇ ಚೆನ್ನಾಗಿರುತ್ತೆ ಗುರು ಟೇಸ್ಟ್ ಆ್ಯಕ್ಚುಲಿ ಇದಕ್ಕಿಂತ. ಸೊ ಟೇಸ್ಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ನಾನು ಹೆಂಗೋ ಬ್ರೆಡ್ ಟೋಸ್ ಮತ್ತು ಒಂದು ಬೋನ್ವಿಟಾ ಹೆಂಗೋ ಹಂಗೆ ಕುಡ್ಕೊಂಡು ಮುಗಿಸ್ದೆ, ಬೇರೆದೆಲ್ಲ ಹಾಕ್ಕೊಂಡೆ, ಬಟ್ ಯಾವುದು ತಿನ್ನೋಕೆ ಆಗಲಿಲ್ಲ, ಟೇಸ್ಟ್ ಆಗಿರಲಿಲ್ಲ. ಆ್ಯಂಡ್ ನೆನ್ನೇನು ಅಷ್ಟೇ, ಎಗ್ ಫ್ರೈಡ್ ರೈಸ್ ಬಿಟ್ಟರೆ ಮಧ್ಯಾಹ್ನ ತಗೊಂಡಿದ್ವಿ ಮಟನ್ ಕರಿ ಏನೋ, ಅಮ್ಮ ಇಟ್ ವಾಸ್ ಸೋ ಬ್ಯಾಡ್, ಇಟ್ ವಾಸ್ ಲೈಕ್ ಟೊಮೊಟೊ ಗೊಜ್ಜು. ಸೊ ವೆಜ್ಗೆ ಲೈಕ್ ಮಟನ್ ಹಾಕ್ಬಿಟ್ಟು ಕೊಟ್ಟಿರೋಂಗಿತ್ತು. ಫುಡ್ ವಾಸ್ ಲೈಕ್ ನಾಟ್ ಗುಡ್. ಎಲ್ಲ ಕಡೆ ಹಾಗೆ, ಈ 5-star 7-star ಹೋಟೆಲ್ಸಲ್ಲೆಲ್ಲ ಫುಡ್ ಅಷ್ಟೊಂದು ಚೆನ್ನಾಗಿರಲ್ಲ, ಏನೂ ಮಾಡೋದಕ್ಕಾಗಲ್ಲ. ನನಗೇನು ಫುಡ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಲ್ಲಿ. ಐ ಜಸ್ಟ್ ವಾಂಟ್ ಎಕ್ಸ್ಪ್ಲೋರ್ ದ ಪ್ಲೇಸ್. ಆ ಥರ ಆಯಿತು. ನಾವು ವಿಲ್ ಗೋ ಟು ದ ಪೂಲ್, ವಿಲ್ ಚೇಂಜ್ ಅವರ್ ಕ್ಲಾತ್ಸ್ ಬಿಕಾಸ್ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ ಥರ ಪೂಲ್ ಕ್ಲಾತ್ಸಲ್ಲೇ ಹೋಗ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ವಿಲ್ ಚೇಂಜ್ ದ ಕ್ಲಾತ್ಸ್, ವಿಲ್ ಗೋ ಟು ದ ಪೂಲ್, ವಿಲ್ ಸ್ಪೆಂಡ್ ಲೈಕ್ 1 hour ಇನ್ ದ ಪೂಲ್, ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ವಿಲ್ ಗೆಟ್ ಫ್ರೆಶ್ ಆ್ಯಂಡ್ ವಿಲ್ ಲೀವ್ ದಿಸ್ ಪ್ರಾಪರ್ಟಿ. ಲೈಕ್ ವಿ ಆರ್ ಡನ್ ಫಾರ್ ದ ಡೇ. ದೆನ್ ಡೈರೆಕ್ಟ್ಲಿ ವಿಲ್ ಗೋ ಟು ದ ಬ್ಯಾಂಗ್ಳೂರ್, ಲೈಕ್ ಸೀದಾ ಚೆನ್ನೈ ಬಸ್ ಸ್ಟಾಪ್ ಆ್ಯಂಡ್ ದೆನ್ ಆರ್ ಹೋಮ್. ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ವಿ ಆರ್ ಡನ್, ವಿ ಗೋನ ಲೀವ್ ದಿಸ್ ಪ್ಲೇಸ್ ನಾವ್. ಒಂದಿನ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಆಲ್ ದ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ದಿಸ್ ರೂಮ್ ಆಲ್ಸೋ ವಾಸ್ ಸೋ ಗುಡ್ ಆ್ಯಂಡ್ ಕಂಫಿ. ವಿ ಆರ್ ಫುಲ್ಲಿ ಪ್ಯಾಕ್ಡ್ ಆ್ಯಂಡ್ ರೆಡಿ. ಆ್ಯಕ್ಚುಲಿ ನನಗೆ ರೂಮ್ ಅಥವಾ ಸ್ಟೇಲ್ ಇಷ್ಟ ಆಗಿದ್ದೆ ವಾಶ್ರೂಮ್ ಬಾತ್ರೂಮ್. ಲೈಕ್ ಐ ಹ್ಯಾಡ್ ಅ ಸ್ಯಾಟಿಸ್ಫೈಯಿಂಗ್ ಶವರ್, ದಟ್ ಫೋರ್ಸ್ ಆಫ್ ದ ಶವರ್ ಆಗಿರ್ಬೋದು, ಆಲ್ ದಟ್ ಲಿಟ್ರಲಿ 1/2 hour ಐ ಟುಕ್ ಅ ಶವರ್ ಅಂತ ಹೇಳ್ಬೋದು.
ಹೌ ಐ ಆಮ್ ರೆಡಿ ಟು ಲೀವ್. ಸೊ ಇಲ್ಲಿಂದ ನಾವೇನಿಲ್ಲ, ಈಗ ಚೆಕ್ಔಟ್ ಮಾಡ್ತೀವಿ, ವಿಲ್ ಕ್ಯಾಚ್ ಅ ಬಸ್. ಸೊ ಏನಾರು ಕ್ಯಾಬ್ ಏನಾರು ಬುಕ್ ಮಾಡೋಣ ಅಂದ್ಕೊಂಡ್ವಿ. ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಹಿಯರ್. ಸೊ ಚೆನ್ನೈ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ತುಂಬ ಎಕ್ಸ್ಪೆನ್ಸಿವ್. ಲೈಕ್ ದೆ ವಿಲ್ ಚಾರ್ಜ್ ಮೋರ್ ಮನಿ, ಇಷ್ಟು ಕೊಟ್ಟರೆ ಬರ್ತೀವಿ ಆ ಥರ. ಅಂದರೆ ಅವ್ರಿಗೆ ಗೊತ್ತಾಯ್ತೆ ಅನಿಸುತ್ತೆ ದಟ್ ವಿ ಆರ್ ನಾಟ್, ಅವ್ರ ಲ್ಯಾಂಗ್ವೇಜ್ ಬರಲ್ವಲ್ಲ ಅದಕ್ಕೋ ಏನೋ. ಸೊ ಅದಕ್ಕೆ ನಾವು ಯಾವ ಪ್ರೈವೇಟ್ ಏನು ಬುಕ್ ಮಾಡ್ತಿಲ್ಲ. ಇಲ್ಲಿಂದ ಲೋಕಲ್ ಬಸ್ ತಗೊಳ್ತೀವಿ. ಅಲ್ಲಿಂದ ಚೆನ್ನೈ ಕೊಯಂಬೂಡುಗೆ ಹೋದರೆ ಅಲ್ಲಿ ಆಲ್ರೆಡಿ ನಾನು ಬಸ್ ಸ್ಟ್ಯಾಂಡ್ ತೋರಿಸಿದ್ನಲ್ಲ ಬರಬೇಕಾದ್ರೆ. ಸೊ ಅಲ್ಲಿ ಬಸ್ಗಳಿರುತ್ತೆ. ಸೊ ನಮ್ಮ ಬೆಂಗಳೂರು ಬಸ್ ಹತ್ತಿದ್ರೆ 1:34 ಹಾಗೆ 9:00 ಬೆಂಗಳೂರಲ್ಲಿ ಇರ್ತೀವಿ. ಸೊ ಯಾ, ದಟ್ಸ್ ಇಟ್. Gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye.